ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಿದೆ, ಸುಖದ ದಿನಗಳು ಯಾವಾಗ ಬರ್ತದೋ ಅದೆಲ್ಲ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ಬಿಟ್ಟು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬಾ ಮಕ್ಕಳಿರಲಿ ಎಂದು ನೀ ದೇವರ ಹತ್ರ ಬೇಡ್ಕೊಂಡು ಹೇಳಿಕೆ. ಮಕ್ಕಳಿರಲಿ ಅಂದಿದ್ದು ನಿಜ, ಆದ್ರೆ ಅಮ್ಮ ಅಮ್ಮ ಹಸಿವಾಗ್ತಿದೆ. ನನಗೂ ಹಸಿವು, ಊಟ ಕೊಡಮ್ಮ. ನೋಡಿದ್ರಾ ನೋಡಿದ್ರಾ, ಹಸಿವಿನಿಂದ ಮಕ್ಕಳೆಲ್ಲ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾನೆಂದು ತಿಳಿದಿದೆ. ಯಾವುದಕ್ಕೂ ಕಾಲ ಕುಡಿ ಬರಬೇಕಲ್ಲ. ಅಂತೂ ಇಂತು ನಮಗೆ ಬಡತನವೇ ಗತಿ. ಚಿಂತಿಸಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಸಲೇಬೇಕು, ಅದೇ ಮಾನವನ ಧರ್ಮ. ನೀವು ನೀತಿ ಇರುವುದರಲ್ಲಿ ಬಹಳ ಮುಂದು. ನೀತಿ ನಿಯಮ ದೇವತೆ ಪಾಂಡಿತ್ಯ ಇರುವುದೆಂದರೆ ಗುರುಕುಲದಲ್ಲಿ ಶ್ರೀಕೃಷ್ಣನನ್ನ ಸ್ನೇಹಿತನಾಗಿದ್ದು. ಮಾತು ಮಾತಿಗೂ ಶ್ರೀಕೃಷ್ಣನನ್ನ ಸ್ನೇಹಿತನಾಗಿದ್ದ ಅಂತೀರಿ? ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಸತ್ಯ ಎಲ್ವಿರ ಆ ಶ್ರೀಮಂತರಲ್ಲಿ ನೀವೇ ಏಕೆ ಸುಮ್ಮನೆ ಬರೆಯಿ ಬಿಡ್ತೀರಾ? ಯಾಕೆ ಸುಳ್ಳು ಹೇಳಲಿ, ನಾನು ಕೃಷ್ಣ ಸದಾ ಒಟ್ಟಿಗೆ ಇರುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಗೌರವ. ಅಂತಹ ಶ್ರೀಮಂತ ಸ್ನೇಹಿತನಿದ್ದರು ಇಲ್ಲಿಯವರೆಗೆ ಅವರ ಹತ್ತಿರ ಹೇಗೆ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತರಿದ್ದರು ಎಂತ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಗೆಳೆಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ. ಸಂಕೋಚ ಬೇಡರಿ, ಅತಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಸರಿ ಹಾಗೆ ಮಾಡ್ತೇನೆ. ಗೆಳೆಯನನ್ನು ನೋಡಲು ಬರೀ ಕೈಯಲ್ಲಿ ಹೋಗಲೇ? ನಿನ್ನೆ ತಂದ ಅವಲಕ್ಕಿಯಲ್ಲೇ ಸ್ವಲ್ಪವೇ ಉಳಿದಿದೆ, ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದು ಅದನ್ನೇ ಕಟ್ಟಿಕೊಡಲೆ. ನೀವು ಅದನ್ನಾದರೂ ನನಗೆ ಕೊಡಮ್ಮ. ತುಸು ತೆರೆದುಕೋ ಕಂದ, ದೇವರಾದರೆ ಇದ್ದರೆ ಅವಲಕ್ಕಿಯೇ ಬಂಗಾರವಾಗಿತ್ತು, ಅದನ್ನೇ ಕಟ್ಟಿಕೊಡಲೆ. ಸರಿ ಹಾಗೆ ಮಾಡು.